ಮತ್ತೊಮ್ಮೆ ಬಿಜೆಪಿಯ ವಿರುದ್ಧ ಬೆಂಕಿ ಉಗುಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಬಿಎಸ್ ಯಡಿಯೂರಪ್ಪ ಅವರ ಪರವಾಗಿ ಅನುಕಂಪದ ಮಾತುಗಳನ್ನು ಆಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಶೃಂಗೇರಿಯಲ್ಲಿ ಪೂಜೆ ಸಲ್ಲಿಕೆಯ ಬಳಿಕ ಡಿಕೆ ಶಿವಕುಮಾರ್ ಹೇಳಿಕೆ ಬಿಜೆಪಿ ವಿರುದ್ಧ ಮತ್ತೆ ಡಿಕೆ ಶಿವಕುಮಾರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಯಡಿಯೂರಪ್ಪ ಬಗ್ಗೆ ಅನುಕಂಪವನ್ನು ವ್ಯಕ್ತಪಡಿಸಿದ್ದಾರೆ ಡಿಕೆ ಶಿವಕುಮಾರ್ ಇಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ದೇನೆ ಅಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ದೇನೆ ದೇವರ ಸನ್ನಿಧಿಯಿಂದ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಉದ್ದಕ್ಕೂ ಕೂಡ ಪ್ರವಾಸ ಮಾಡ್ತೇನೆ ಸರ್ ಅಧಿಕಾರಿ ಆರೋಪ ಮಾಡ್ತಿರೋದು ಆಸ್ಕಿ ದಿನದಲ್ಲೂ ಕೂಡ ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡಿದ ಈಗ ನಮ್ಮ ಅಯ್ಯೋ ನಾನು ಹೇಳಿದಲಪ್ಪ ಎಲ್ಲರೂ ಅವರ ಮಂತ್ರಿಗಳು ಅವರ ಶಾಸಕರುಗಳು ಎಲ್ಲ ಸಾಕ್ಷಿ ಗುಡ್ಡೆಗಳನ್ನು ಕಟ್ಟಿ ಹೋಗಿದ್ದಾರೆ ಸರ್ ಅಧಿಕಾರ ರಾಜಗೌಡರಿಗೆ ಮಂತ್ರಿ ಮಾಡಕ ಅವಕಾಶ ಶೃಂಗೇರಿ ಶಾರದೆ ಅನುಗ್ರಹ ತಮ್ಮ ಅನುಗ್ರಹ ಸಿಕ್ಕಲಿ ಆಮೇಲೆ ಮಿಕ್ಕಿದ ವಿಚಾರ ಸರ್ ವರ್ಣ ಕ್ಷೇತ್ರಕ್ಕೆ ಯಾವಾಗ ಹೋಗ್ತೀರಾ ಸರ್ ಪ್ರಚಾರಕ್ಕೆ ಟೈಮ್ ಫಿಕ್ಸ್ ಆಗಿಲ್ಲ ಹೋಗ್ತೀರಾ ಟೈಮ್ ಖಂಡಿತ ಒಳ್ಳೆ ಕತೆ ಎಲ್ಲೆಲ್ಲಿ ಬೇಕು ಯಾರಲ್ಲಿ ಬೇಕು ಅಂತ ಕರೀತಾರೆ ಎಲ್ಲ ಕಡೆ ಪ್ರವಾಸ ಹೋಗ್ತೀವಿ ಇದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಮಾತು ಶೃಂಗೇರಿಯಲ್ಲಿ ಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದಾರೆ ಚಂಡಿಕಾ ಯಾಗ ಮುಗಿದ ನಂತರ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಬಿಜೆಪಿಯ ವಿರುದ್ಧ ಮತ್ತೊಮ್ಮೆ ಹಲವು ಆರೋಪಗಳನ್ನು ಮಾಡುವಂತಹ ಕೆಲಸವನ್ನು ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಎಟ್ ದ ಸೇಮ್ ಟೈಮ್ ಬಿ ಎಸ್ ಯಡಿಯೂರಪ್ಪ ಅವರ ಪರವಾಗಿ ಮಾತನಾಡಿದ್ದಾರೆ ಅನುಕಂಪದ ಮಾತುಗಳನ್ನು